ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ನೀವು ರೈತರಾಗಿದ್ದರೆ ಈ ವಿಡಿಯೋ ಒಂದು ಸ್ಕಿಪ್ ಮಾಡಿಕೊಂಡು ತಗೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಅಂದರೆ ಸಾಕಷ್ಟು ರೈತರು ಅಂದರೆ ಮಳೆ ಕೂಡ ಆಗಿ ಸಾಕಷ್ಟು ರೈತರು ಕೂಡ ಬೆಳೆ ಕೂಡ ಹಾನಿಯಾಗಿದೆ ಫ್ರೆಂಡ್ಸ್. ಅಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಜಮೆ ಮಾಡಲಾಗಿದೆ ಫ್ರೆಂಡ್ಸ್. ಯಾವ ಜಿಲ್ಲೆ ರೈತರಿಗೆ ಬೆಳೆ ಹಾನಿ ಪರಿಹಾರನ ಜಮೆ ಮಾಡಲಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ರು ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ಜಿಲ್ಲೆ ರೈತರಿಗೆ ಖಾತೆಗೆ 50 ಕೋಟಿ ಬೆಳೆ ಹಾನಿ ಪರಿಹಾರ ಹಣ ಜಮೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ಜೂನ್ ತಿಂಗಳಿನಿಂದ ಇಲ್ಲಿವರೆಗೆ ಸುರಿದ ಮಳೆಯಿಂದಾಗಿ ಬೆಳೆ ಹಾನಿಯಾದ ಬಾಗಲಕೋಟೆಯ ರೈತರಿಗೆ 50 ಕೋಟಿ ರೂಪಾಯಿ ಇನ್ಪುಟ್ ಹಣ ಸಬ್ಸಿಡಿ ಪಾವತಿಸಲಾಗಿದೆ ಫ್ರೆಂಡ್ಸ್. ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಅವರು ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಬಾಗಲಕೋಟೆ ರೈತರ ಜಿಲ್ಲೆಗೆ 3 ಕಂತು ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ಅವರಿಗೆ 3 ಕಂತುಗಳ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ಬೆಳೆ ಹಾನಿ ಪರಿಹಾರ 3 ಕಂತು ಬರ್ತದೆ ಫ್ರೆಂಡ್ಸ್. 3 ಕಂತು ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನಿಮ್ಮದು ಯಾವ ಜಿಲ್ಲೆ ಅಂತ ನಮಗೆ ಕಮೆಂಟ್ ಮಾಡಿ, ನಿಮಗೆ ಹಣ ಬಂದಿದ್ದಿಲ್ಲ ಅಂತ ನಾನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ರೈತರಾಗಿದ್ದರೆ. ನೋಡಿ ಫ್ರೆಂಡ್ಸ್, ಅಂದರೆ ಸಾಕಷ್ಟು ರೈತರ ಮಳೆಯಿಂದಾಗಿ ಸಾಕಷ್ಟು ರೈತರ ಬೆಳೆ ಕೂಡ ಹಾನಿಯಾಗಿದೆ ಫ್ರೆಂಡ್ಸ್. ಅಂಥ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಇತರ ಜಿಲ್ಲೆ ರೈತರಿಗೆ ಕೂಡ ಬೆಳೆ ಹಾನಿ ಪರಿಹಾರ ಹಣ ಜಮೆ ಮಾಡಲಾಗಿದೆ ಫ್ರೆಂಡ್ಸ್ ಅಂದರೆ ಹೇಳಿದ್ದಾರೆ ಫ್ರೆಂಡ್ಸ್. ಯಾವ ಜಿಲ್ಲೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಕಲಬುರಗಿ, ಬೀದರ್, ಹುಬ್ಳಿ ಜಿಲ್ಲೆ ರೈತರಿಗೆ ಇತ್ತೀಚೆಗೆ ಬೆಳೆ ಹಾನಿ ಪರಿಹಾರ ಹಣ ಜಮೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಕೆಲವು ಜಿಲ್ಲೆ ಒಂದೆರಡು ಥರದಲ್ಲಿ, ಇನ್ನು ಕೆಲವು ಜಿಲ್ಲೆಯಲ್ಲಿ 3 ಮತ್ತು 4ನೇ ಹಂತದಲ್ಲಿ ಬೆಳೆ ಹಾನಿ ಪರಿಹಾರ ಹಣ ಜಮೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲಿ ಬೆಳೆ ಹಾನಿಯಾದ ಎಲ್ಲ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಹಣ ಜಮೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಸಾಕಷ್ಟು, ಅಂದರೆ ಸಾಕಷ್ಟು ರೈತರಿಗೆ ಕೂಡ ಬೆಳೆ ಹಾನಿ ಕೂಡ ಜಮೆ ಮಾಡಲಾಗಿದೆ. ಸಾಕಷ್ಟು ರೈತರಿಗೆ ಇನ್ನೂ ಕೂಡ ಮಾಡಲಿಲ್ಲ ಫ್ರೆಂಡ್ಸ್. ಅಂಥ ರೈತರಿಗೆ 2-3 ಕಂತುಗಳಲ್ಲಿ ಹಣ ಕೂಡ ಜಮೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಸಾಕಷ್ಟು ಜಿಲ್ಲೆಗೆ ಕೂಡ ಹಣ ಕೂಡ ಬಿಟ್ಟಿದ್ದಾರೆ, ಮತ್ತು ಇನ್ನೂ ಸಾಕಷ್ಟು ರೈತರಿಗೆ ಕೂಡ ಹಣ ಕೂಡ ಜಿಲ್ಲೆ ರೈತರಿಗೆ ಹಣ ಕೂಡ ಪೆಂಡಿಂಗ್ ಇದೆ ಫ್ರೆಂಡ್ಸ್. ಅಂದರೆ ಶೀಘ್ರದಲ್ಲಿ ಅವರಿಗೆ ಕೂಡ ಖಾತೆಗೆ ಹಣ ಜಿಮ್ ಮಾಡಬಹುದು ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸ್ಕಿಪ್ ಮಾಡಿಕೊಂಡಿದ್ದಕ್ಕೆ ನೋಡಿದ್ದಕ್ಕೆ ಈ ವಿಡಿಯೋಗೊಂದು ಸ್ಕಿಪ್ ಮಾಡಿಕೊಂಡಿದ್ದಕ್ಕೆ ನೋಡಿದ್ದಕ್ಕೆ ಈ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಕ್ಕೊಂಡು ಬೆಲ್ ಐಕಾನ್ ಸಹ ಒತ್ತಿ.